कृष्णं वन्दे मन्थपाशधरं दिव्याङ्कटाकृतिं शिखाबन्धत्रयोपेतं भैष्मीमध्वकरार्दितं. ರಣಾಂಗಣದಲ್ಲಿ ಪಾಪಪ್ರಜ್ಞೆಯಿಂದ ಕರ್ತವ್ಯಭಿಮುಖನಾಗಿ ಕುಳಿತಿರತಕ್ಕಂತಹ ಅರ್ಜುನನನ್ನು ಎಚ್ಚರಿಸುವುದಕ್ಕೋಸ್ಕರ ಶ್ರೀಕೃಷ್ಣ ದಿವ್ಯವಾಗಿರತಕ್ಕಂತಹ ಉಪದೇಶವನ್ನು ನೀಡ್ತಾ ಇದ್ದಾನೆ. ಅರ್ಜುನ ಅವನು ಒಬ್ಬ ಕ್ಷತ್ರಿಯ, ಕ್ಷತ್ರಿಯನಾಗಿ ತನಗೆ ವಿಹಿತವಾಗಿರತಕ್ಕಂತಹ ಕರ್ತವ್ಯ ಏನಿದೆ ಅವನ್ನೆಲ್ಲವನ್ನು ನಿಭಾಯಿಸಬೇಕಿತ್ತು. ಭಗವದ್ವಿಟ್ ತದನುಬಂಧಿ ನಿಗ್ರಹ, ಇದು ಆತನಿಗಿರತಕ್ಕಂತಹ ಧರ್ಮ. ಅದರಲ್ಲಿ ಎದುರಲ್ಲಿ ನಿಂತಹವರು ತನ್ನ ಬಂಧುಗಳು ಅವನ್ನೆಲ್ಲ ಕಂಡಾಗ ವ್ಯಾಕುಲತೆಗೆ ಒಳಗಾಗಿ ಧನುಸನ್ನು ಕೈಚೆಲ್ಲಿ ಕುಳಿತಿದ್ದಾನೆ. ಅಂತಹ ಆ ಹೊತ್ತಿಗೆ ತಾನು ಏನು ಮಾಡಬೇಕು ಅಂತ ಹೇಳಿಕೊಂಡು ತಿಳಿಯದೆ ಕೃಷ್ಣನಿಗೆ ಶರಣು ಬಂದ. ಕೃಷ್ಣ, ನೀನು ನನಗೆ ದಾರಿ ತೋರಿಸು. ಕೃಷ್ಣ ಅಂದ, ನೀನು ಕರ್ತವ್ಯವನ್ನು ಮಾಡಬೇಕು. ಮಾಡುವ ಹೊತ್ತಿಗೆ ಹೇಗೆ ಮಾಡಬೇಕು? ರಾಗದ್ವೇಷಾದಿಗಳನ್ನೆಲ್ಲ ತೊರೆದು ಇದು ನನಗೆ ವಿಹಿತವಾಗಿರತಕ್ಕಂಥ ಕರ್ತವ್ಯ. ಭಗವತ್ ಪೂಜಾರೂಪವಾಗಿ ಈ ಕರ್ತವ್ಯವನ್ನು ನಾನು ಮಾಡ್ತೇನೆ ಅನ್ನೋ ಭಾವವನ್ನು ಇಟ್ಟುಕೊಂಡು ನೀನು ಮಾಡು. ಒಂದು ಮನಸ್ಸಿನಲ್ಲಿರತಕ್ಕಂತಹ ರಾಗದ್ವೇಷಾದಿಗಳನ್ನೆಲ್ಲ ಮೊದಲು ತೊರೆದು ಈ ಕರ್ತವ್ಯವನ್ನು ಮಾಡು. ಆವಾಗ ನೀನೇನು ಅಂದುಕೊಂಡಿದ್ದಿ, ಇಂತಹ ಯುದ್ಧದಿಂದ ಪಾಪ ಸಂಘಟಿಸತ್ತೆ ಅಂತಹ ಯಾವ ಕರ್ಮಲೇಪವೂ ನಿನಗೆ ಆಗೋದಿಲ್ಲ. ಹೀಗಂದಾಗ ಅರ್ಜುನ ಮತ್ತೆ ಕಳವಳಕ್ಕೀಡಾಗ್ತಾ ಇದ್ದಾನೆ. ಅವನಂದುಕೊಂಡ, ಸನ್ಯಾಸ ಅಂತ ಅಂದದ್ದಾದರೆ ಏನು, ಕರ್ಮಗಳನ್ನೆಲ್ಲ ತೊರೆಯೋದು ಇದು ಸನ್ಯಾಸಿಗಳಿಗೆ ಇರತಕ್ಕಂತಹ ಧರ್ಮ. ಇನ್ನೇನು ಕರ್ತವ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು ಇದು ಗೃಹಸ್ಥರಿಗಿರತಕ್ಕಂತಹ ಧರ್ಮ. ಒಂದಕ್ಕೊಂದು ಪೂರಕವಾಗಿಲ್ಲ, ಒಂದಕ್ಕೊಂದು ವಿಮುಖವಾಗಿದೆ. ಒಂದು ಕರ್ತವ್ಯವನ್ನೆಲ್ಲ ಬಿಡಬೇಕು, ಒಂದು ಕರ್ತವ್ಯವನ್ನೆಲ್ಲ ಮಾಡಬೇಕು. ಇದರಲ್ಲಿ ಯಾವುದು ಶ್ರೇಷ್ಠ ಅದನ್ನು ನನಗೆ ತಿಳಿಸು. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಃ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಈ ಎರಡರಲ್ಲಿ ಕರ್ಮ ಸನ್ಯಾಸ ಶ್ರೇಷ್ಠವೋ ಇಲ್ಲ ಕರ್ಮಯೋಗ ಶ್ರೇಷ್ಠವೋ ಯಾವುದು ತಿಳಿಸು, ಅದನ್ನು ನಾನು ಹಿಡಿದು ಮಾಡ್ತೇನೆ. ಆವಾಗ ಕೃಷ್ಣ ಮತ್ತೆ ಉಪದೇಶಿಸ್ತಾ ಇದ್ದಾನೆ, ಅರ್ಜುನ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾಬುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅರ್ಜುನ, ಸನ್ಯಾಸ ಕರ್ಮಯೋಗ ಎರಡೂ ಕೂಡ ನಿನ್ನನ್ನು ನಿಶ್ರೇಯಸ್ಸಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಸನ್ಯಾಸ ಅಂತ ಹೇಳಿದರೆ ಕರ್ಮವನ್ನೇ ಪರಿತ್ಯಾಗ ಮಾಡೋದಲ್ಲ, ಕರ್ಮಯೋಗವನ್ನು ಮಾಡಬೇಕು. ಏನು ಯೋಗ ಅಂತ ಹೇಳಿದರೆ, ಜ್ಞೇಯಸ್ವ ನಿತ್ಯ ಸನ್ಯಾಸಿ ಯೋ ನದ್ವೇಷ್ಟಿ ನಕಾಂಕ್ಷತಿ ನಿರ್ಬಂಧೋ ಹಿ ಮಹಾಬಾಹು ಸುಖಂ ಬಂಧಾ ಪ್ರಮುಚ್ಯತೆ. ಇವನನ್ನು ಸನ್ಯಾಸಿಯನ್ನು ಕರಿಬೇಕು ಯಾರನ್ನು, ಯೋ ನದ್ವೇಷ್ಟಿ ನಕಾಂಕ್ಷತಿ ರಾಗದ್ವೇಷಾದಿಗಳನ್ನೆಲ್ಲ ಬದಿಗೊತ್ತಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು, ಇದು ನನ್ನ ಕರ್ತವ್ಯ, ನಾನಿದನ್ನು ಭಗವತ್ ಪೂಜಾ ರೂಪವಾಗಿ ಮಾಡ್ತೇನೆ ಏಂತ ಹೇಳಿಕೊಂಡು ನಿಶ್ಚಯಿಸಿಕೊಂಡು ಯಾರು ಮಾಡ್ತಾ ಇದ್ದಾನಲ್ಲ ಅವನು ಸುಖಂ ಬಂಧಾತ್ ಪ್ರಮುಚ್ಯತೆ, ಕರ್ಮದ ಬಂಧನದಿಂದ ಅವನು ಬಿಡುಗಡೆಯನ್ನು ಪಡೆಯುತ್ತಾನೆ. ಈ ಸಾಂಖ್ಯ ಹಾಗೂ ಯೋಗ ಏನಿದೆ, ಅಪಂಡಿತರಷ್ಟೇ ಇದನ್ನು ಬೇರೆ ಬೇರೆ ಅಂತ ಹೇಳೋದು. ಏಕಂ ಸಾಂಖ್ಯಂಚ ಯೋಗಂಚ ಯಹ್ ಪಶ್ಯತಿ ಸಪಶ್ಯತಿ, ಇವೆರಡು ಕೂಡ ಪೂರಕವಾಗಿರುವಂತಹದ್ದು. ಹಾಗೆ ಈ ಮನಸ್ಸಿನಲ್ಲಿರತಕ್ಕಂತಹ ಕಷ್ಮಲಗಳನ್ನೆಲ್ಲ ತೊರೆಯದು ಕರ್ತವ್ಯದಲ್ಲಿ ತೊಡಗಬೇಕು. ಕರ್ತವ್ಯದಲ್ಲಿ ತೊಡಗೋದಕ್ಕೋಸ್ಕರ ಈ ರಾಗದ್ವೇಷಗಳ ಪರಿತ್ಯಾಗ. ಹಾಗೆ ಒಂದು ಹೊಲದಲ್ಲಿ ಒಳ್ಳೆಯ ಬೆಳೆ ತೆಗಿಬೇಕು ಅಂತಿದ್ದರೆ
ಮೊದಲದನ್ನೆಲ್ಲ ಹದಗೊಳಿಸಬೇಕು. ಹದಗೊಳಿಸುವುದು ಅಂತಂದರೆ ಅಲ್ಲಿರತಕ್ಕಂತಹ ಕಳೆಯನ್ನೆಲ್ಲ ಕೊಳೆಯನ್ನೆಲ್ಲ ಕಿತ್ತು ಹಾಕೋದು. ಕಳೆಯನ್ನೆಲ್ಲ ಕಿತ್ತು ಹಾಕಿ ಅವನೊಳ್ಳೆ ಆ ಉಡುಮೆ ಮಾಡಿ ಹದಗೊಳಿಸೋದು. ಯಾಕೋಸ್ಕರ ಇಷ್ಟೆಲ್ಲ ಪ್ರಕ್ರಿಯೆ? ಅಲ್ಲಿ ಬೀಜಾವಾಪ ಮಾಡಿ ಬೆಳೆ ತೆಗೆಯೋದಕ್ಕೋಸ್ಕರ. ಈ ಪೂರ್ವ ಸಂಸ್ಕಾರವನ್ನೆಲ್ಲ ಮಾಡಾಯಿತು. ಇಷ್ಟು ಶ್ರಮಪಟ್ಟು ಪೂರ್ವ ಸಂಸ್ಕಾರವನ್ನೆಲ್ಲ ಮಾಡಾಯಿತು. ಕಳೆಯನ್ನೆಲ್ಲ ಕಿತ್ತು ಹಾಕಾಯಿತು, ಉಳುಮೆಯನ್ನು ಚೆನ್ನಾಗಿ ಮಾಡಿ ಆಯಿತು. ಸುಮ್ಮನೆ ಹಿಡಿದು ಬಿಟ್ಟ ಅಂತಂದರೆ ಈ ತನಕ ಮಾಡಿದ ಶ್ರಮ ಇಲ್ಲವೂ ಕೂಡ ವ್ಯರ್ಥ ಆಗತ್ತೆ. ಹಾಗಾಗೋದಲ್ಲ. ಇನ್ನು ಈ ಪೂರ್ವ ಸಂಸ್ಕಾರ ಮಾಡಿಲ್ಲ, ನೇರವಾಗಿ ಬೀಜವನ್ನು ಬಿತ್ತಾ ಇದ್ದಾನೆ. ಏನಾಗತ್ತೆ? ಬೀಜ ಬಿತ್ತಾನೆ, ಗೊಬ್ಬರವನ್ನು ಕೊಡ್ತಾನೆ, ಬೆಳೆಗಿಂತ ಜಾಸ್ತಿ ಆ ಕಳೆಯೇ ಬೆಳೆಯತ್ತೆ, ಬೆಳೆ ಫಸಲು ಕೈಗೆ ಸಿಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ಕಳೆಯನ್ನೆಲ್ಲ ಕಿತ್ತು ಹಾಕಬೇಕು, ಉಳಬೇಕು, ಮುಂದೆ ಬೀಜಾವಾಪ ಮಾಡಬೇಕು. ಇವಾಗ ಒಳ್ಳೆಯ ಬೆಳೆ. ಹಾಗೆ ಈ ಮನಸ್ಸಿನಲ್ಲಿರತಕ್ಕಂತಹ ರಾಗದ್ವೇಷಾದಿಗಳೆಂಬಂತಹ ಕೊಳೆಯನ್ನೆಲ್ಲ ತೆಗೆದು ಹಾಕೋದು. ಮುಂದೇನು ಮಾಡಬೇಕು? ಮುಂದೆ ಕರ್ತವ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು. ಈ ರೀತಿಯಾಗಿ ಯಾರು ನಡ್ಕೋತಾ ಇದ್ದಾನೆ, ಕುರುವನ್ನಪಿ ನಲಿಪ್ಯತೆ. ನೀನು ಅಂದಿಯಲ್ಲ ಯುದ್ಧ ಯುದ್ಧ ಅನ್ನತಕ್ಕಂತಹ ಕಾರ್ಯದಿಂದಾಗಿ ಏನೆಲ್ಲ ಪಾಪಗಳು ಘಟಿಸ್ತಾವೆ ಅಂತ ಹೇಳಿಕೊಂಡು, ಅವ್ಯಾವ ಪಾಪಗಳು ಕೂಡ ನನಗೆ ಘಟಿಸೋದಿಲ್ಲ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತಾ ಕರೋತಿಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಭಗವಂತನ ಆದೇಶ ಇದೆ. ಯಾಕೆ ಇದನ್ನು ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಈ ಯುದ್ಧವನ್ನು ಮಾಡ್ತಾ ಇಲ್ಲ, ಕ್ಷತ್ರಿಯನಾಗಿ ನಾನು ಹೇಗಿರಬೇಕು, ಏನು ನನಗೆ ಕರ್ತವ್ಯ ಇದೆ, ಆ ನಿನ್ನ ಕರ್ತವ್ಯ ಇದು ಅಂತ ಹೇಳಿಕೊಂಡು ಭಗವಂತ ಏನು ನನಗೆ ಆದೇಶ ನೀಡಿದ್ದಾನೆ, ಭಗವಂತನ ಆದೇಶ ರೂಪವಾಗಿ ಈ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಭಗವಂತನನ್ನೊಳಗೆ ನಿಂತುಕೊಂಡು ಈ ಕರ್ಮವನ್ನು ಮಾಡ್ತಾ ಇದ್ದಾನೆ. ಮಾಡಿದ ಕರ್ಮ ಎಲ್ಲವೂ ಕೂಡ ಇದು ಭಗವದರ್ಪಣ, ಭಗವತಃ ಪ್ರೇರಣೆಯ ಭಗವತಃ ಪ್ರೀತ್ಯರ್ಥ. ಈ ಕರ್ಮವನ್ನು ನಾನು ಮಾಡಿದ್ದೇನೆ, ಕರ್ತವ್ಯ ದೃಷ್ಟಿಯಿಂದ ಮಾಡಿದ್ದೇನೆ. ಇಲ್ಲಿ ನನ್ನ ಯಾವುದೇ ಭಾವನೆಗಳಿಗೆ ಎಡೆ ಇಲ್ಲ. ರಾಗದ್ವೇಷಗಳನ್ನಿಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯ ಮಾಡಿದ್ದಲ್ಲ, ಭಗವಂತನ ಆದೇಶ ಪರಿಪಾಲನೆಯ ರೂಪದಲ್ಲಿ ನನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇನೆ ಅನ್ನುವ ಭಾವನೆಯ ಹಿನ್ನೆಲೆಯಲ್ಲಿ ಈ ಕರ್ಮವನ್ನು ನೀನು ಮಾಡಿದೆ ಅಂತಂದರೆ ಪದ್ಮಪತ್ರ ಮೀಮಾಂಭಸ. ಕರ್ಮದ ರಾಶಿಯ ನಡುವೆಯೇ ನೀನು ಮುಳುಗಿದ್ದರೂ ಕೂಡ ಅದರ ಲೇಪ ನಿನಗೆ ಆಗೋದಿಲ್ಲ. ಅದಕ್ಕೊಂದು ದೃಷ್ಟಾಂತ, ಪದ್ಮಪತ್ರ ಮೀಮಾಂಭಸ. ಪದ್ಮಪತ್ರ ಎಲ್ಲಿರತ್ತೆ? ನೀರಿನೊಳಗಿರುತ್ತೆ. ಆದರೆ ನೀರು ಅದಕ್ಕೆ ನೀರಿನಿಂದ ಅದು ತಾನು ನೀರನ್ನು ತನ್ನ ಜೊತೆಗೆ ಅಂಟಿಸಿಕೊಳ್ಳೋದೇ ಇಲ್ಲ. ಎತ್ತಿದಂತಂದರೆ ಒಂದು ಹನಿ ನೀರು ಕೂಡ ಅದರಲ್ಲಿ ಅಂಟಿರೋದಿಲ್ಲ. ಹಾಗೆ ಈ ಮನಸ್ಸನ್ನು ಹೀಗೆ ನಾನು ತಯಾರು ಮಾಡಿಕೊಂಡು ರಾಗದ್ವೇಷಾದಿಗಳನ್ನೆಲ್ಲ ತೊರೆದು ಭಗವಂತನ ಆದೇಶವನ್ನು ನಾನು ಪರಿಪಾಲನೆ ಮಾಡ್ತಾ ಇದ್ದೇನೆ ಅನ್ನೋ ಬುದ್ಧಿಯಿಂದ ಆದೇಶ ಪರಿಪಾಲನದ ರೂಪದಲ್ಲಿ ಭಗವಂತನ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನೊಂದೆಡೆ ಭಗವಂತ ಅನ್ನೋದಿದೆ, ಸ್ವಕರ್ಮಣ ತಮಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವಃ. ಭಗವಂತನ ಆರಾಧನೆ ಹೇಗೆ ಮಾಡಬೇಕಾದದ್ದು? ನಾವು ಗುಡಿಗೋಪುರಗಳಲ್ಲಿ ಹೋಗಿ ಪ್ರದಕ್ಷಿಣ ನಮಸ್ಕಾರ, ಮಾಲ್ಕೆ ಮಂಗಳಾರತಿ, ನೈವೇದ್ಯ ಸಮರ್ಪಣೆ, ಇದು ಒಂದು ಬಗೆಯಾಗಿರುವಂತಹದ್ದು. ಅದಕ್ಕೂ ಮಿಗಿಲಾಗಿ ನಾವು ಮಾಡಬೇಕಾದದ್ದು ಸ್ವಕರ್ಮಣ ತಮಭ್ಯರ್ಥ್ಯ, ನಮ ನಮಗೆ ವಿಹಿತವಾಗಿರತಕ್ಕಂತಹ ಕರ್ತವ್ಯ ಏನಿದೆ ಇದನ್ನು ನಾವು ರಾಗದ್ವೇಷಾದಿಗಳನ್ನು ತೊರೆದು ಬರೆದೇ ಭಗವಂತನ ಆದೇಶದ ಪರಿಪಾಲನೆ ಮಾಡ್ತಾ ಇದ್ದೇನೆ, ಇದು ನನ್ನ ಕರ್ತವ್ಯ, ಕರ್ತವ್ಯವನ್ನು ನಾನು ನಿಭಾಯಿಸ್ತಾ ಇದ್ದೇನೆ ಅನ್ನೋ ಬುದ್ಧಿಯಿಂದ ಈ ಕರ್ತವ್ಯವನ್ನು ನಾವು ಸಮಾಜದಲ್ಲಿ ಶ್ರುತಿ ಸ್ಮೃತಿ ವಿಹಿತವಾದ ವರ್ಣಾಶ್ರಮೋಚಿತವಾದ ಕರ್ತವ್ಯಗಳನ್ನು ನಾವು ಯಾವಾಗ ನಿಭಾಯಿಸ್ತಾ ಇದ್ದೇವೆ ಈ ಕರ್ಮದ ಲೇಪ ಆಗೋದಿಲ್ಲ. ಪದ್ಮಪತ್ರ ಮೀಮಾಂಭಸ. ಇವತ್ತಿಗೆ ನಾವು ನಮ್ಮ ಬದುಕಿಗೋಸ್ಕರ ಆಯ್ದುಕೊಂಡಿರತಕ್ಕಂಥ ವೃತ್ತಿ ಇದ್ದಿರಬಹುದು. ಹಣ ಸಂಪಾದನೆ ಮಾಡ್ತೇನೆ, ದುಡ್ಡು ಸಂಪಾದನೆಗೆ ಇದೊಂದು ದಾರಿ,
ಇಂತ ಭಾವ ಬಂದುಬಿಟ್ರೆ ಆವಾಗ ಏನಾಗುತ್ತೆ ಯಾವ ಬಗೆಯಿಂದಲಾದರೂ ಸರಿ ದುಡ್ಡು ಸಂಪಾದನೆ ಮುಖ್ಯ ಆಗುತ್ತೆ ಅಲ್ಲಿ ಮೋಸ ಅವ್ಯವಹಾರ ವಂಚನೆ ಇವೆಲ್ಲಕ್ಕೂ ಕೂಡ ಅವಕಾಶ ನನ್ನ ಪ್ರವೃತ್ತಿಯು ಹೀಗೆ ಪಕ್ಕದ ಮನೆಯವನ ಪ್ರವೃತ್ತಿಯು ಹೀಗೆ ಆ ಕಡೆ ಮನೆಯವನ ಪ್ರವೃತ್ತಿಯು ಹೀಗೆ ಸಮಾಜದಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ಹೀಗೆ ತಾನು ಸುಖದಿಂದ ಇರಬೇಕು ಅಂತ ಹೇಳಿಕೊಂಡು ಮತ್ತೊಬ್ಬನಿಗೆ ಮೋಸ ಮಾಡಲಿಕ್ಕೆ ಹೊರಟ್ರೆ ನಾನು ಇತರರಿಗೆಲ್ಲ ಮೋಸ ಮಾಡ್ತಾ ಇರೋದು ಇತರರೆಲ್ಲ ನನ್ನನ್ನು ಸೇರಿಸಿಕೊಂಡು ಇತರರಿಗೆ ಮೋಸ ಮಾಡ್ತಾ ಇರೋದು ಅಂತ ಸಮಾಜದಲ್ಲಿ ಹಾಗದಾನೇ ಒಬ್ಬನ ವ್ಯಕ್ತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅಲ್ಲ ಬದುಕಿಗೋಸ್ಕರ ಆಯ್ದುಕೊಂಡಂತ ವೃತ್ತಿ ಇದ್ದಿರಬಹುದು ಇದನ್ನು ಕೂಡ ಭಗವತ್ ಪೂಜಾ ರೂಪವಾಗಿ ಮಾಡು ಭಗವತ್ ಪೂಜಾ ರೂಪವಾಗಿ ಮಾಡು ಇಲ್ಲಿ ನೀನು ಇಡುವ ಪ್ರತಿಯೊಂದು ಹೆಜ್ಜೆಯು ಕೂಡ ಭಗವಂತನ ಪೂಜೆಯಲ್ಲಿ ಸಮರ್ಪಿಸುವಂತ ಒಂದೊಂದು ಪುಷ್ಪ ಒಂದೊಂದು ನೈವೇದ್ಯ ಭಗವಂತನಿಗೆ ನಾವು ಪರಿಮಳಭರಿತವಾಗಿರತಕ್ಕಂತ ಪುಷ್ಪಗಳನ್ನು ಸಮರ್ಪಿಸುತ್ತೇವೆ ಒಳ್ಳೆಯ ರಸಭರಿತವಾಗಿರತಕ್ಕಂತ ಹಣ್ಣುಗಳನ್ನು ಸಮರ್ಪಿಸುತ್ತೇವೆ ಯಾವ ವ್ಯಕ್ತಿಯು ಕೂಡ ಕೊಳೆತು ನಾರುವ ಹೂಗಳನ್ನು ದೇವರಿಗೆ ಸಮರ್ಪಿಸೋದಿಲ್ಲ ದುರ್ಗಂಧ ಬೀಳುವಂತ ಕೊಳೆತು ಹೋದ ಹುಳಿತು ಹೋದ ಫಲಗಳನ್ನು ದೇವರಿಗೆ ನೈವೇದ್ಯ ಮಾಡೋದಿಲ್ಲ ಯಾಕೆ ಇದು ಪೂಜೆ ಭಗವಂತನಿಗೆ ಅಪಚಾರ ಮಾಡಬಾರದು ಯಾವಾಗ ನಮ್ಮ ಬದುಕೇ ಒಂದು ಭಗವಂತನ ಆರಾಧನೆ ಆಗ್ತಾ ಇದೆಯೋ ಅಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯವೂ ಕೂಡ ಇಡುವ ಪ್ರತಿಯೊಂದು ಹೆಜ್ಜೆಯು ಕೂಡ ಅದು ಭಗವಂತನ ಆರಾಧನೆಗೆ ಅರ್ಪಿಸುವಂತ ಹಣ್ಣು ಹೂಗಳು ಅಲ್ಲಿ ಮೋಸ ಅವ್ಯವಹಾರ ವಂಚನೆಗಳಿಗೆ ಎಡ ಇರೋದಲ್ಲ ಅಷ್ಟೇ ಅಲ್ಲ ಅದಕ್ಕೆ ವಿರುದ್ಧವಾಗಿ ದೇವರಿಗೆ ಪರಿಮಳಭರಿತವಾದ ಪುಷ್ಪವನ್ನು ರಸಭರಿತವಾದ ಹಣ್ಣುಗಳನ್ನು ಸಮರ್ಪಣೆ ಮಾಡುವಂತೆ ನಾವು ಮಾಡುವಂತ ಪ್ರತಿಯೊಂದು ಪ್ರವೃತ್ತಿಯು ಕೂಡ ಸಮಾಜದ ಎಲ್ಲರ ಹೃದಯದೊಳಗೆ ನೆರೆಸಿರತಕ್ಕಂತ ಭಗವಂತನ ಆರಾಧನೆಯಾಗಬೇಕು ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ ಅದಾಗಬೇಕು ಅಂತಿದ್ರೆ ಹೂ ಹಾಗೆ ಸುಗಂಧಭರಿತವಾಗಬೇಕು ಹಣ್ಣು ರಸಭರಿತವಾಗಿರಬೇಕು ಅದರಂತೆ ನಮ್ಮ ಪ್ರವೃತ್ತಿ ಅದು ಎಲ್ಲರೊಳಗೆ ಇರತಕ್ಕಂತ ಭಗವಂತನಿಗೆ ಪ್ರಿಯವಾಗುವಂತೆ ಇರಬೇಕು ಮತ್ತೊಬ್ಬನಿಗೆ ಕೆಡುಕನ ಬಗೆಯೋದಲ್ಲ ಮತ್ತೊಬ್ಬನಿಗೆ ಹಿತವನ್ನು ಬಯಸಬೇಕು ಮತ್ತೊಬ್ಬನಿಗೆ ಆ ಒಳಿತನ ಬಯಸಿ ಮತ್ತೊಬ್ಬನಿಗೆ ಒಳಿತನ ಬಯಸಿ ಮಾಡುವ ಯಾವುದೇ ನಮ್ಮ ಪ್ರವೃತ್ತಿ ಅದು ಸುಗಂಧಭರಿತವಾಗಿರತಕ್ಕಂತ ಹೂ ರಸಭರಿತವಾಗಿರತಕ್ಕಂತ ಹಣ್ಣಾಗತ್ತೆ ಈಗ ಗಮನಿಸಿ ನಾನು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಸುಖ ಸಂತೋಷಗಳಿಗೋಸ್ಕರ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂತ್ ಪ್ರತಿನಿತ್ಯ ಸುಖ ಸಂತೋಷಗಳು ಬೇಕು ಕಷ್ಟ ನಷ್ಟ ನೋವು ದುಃಖಗಳು ಇರಬಾರದು ಇದಕ್ಕೋಸ್ಕರವೇ ಎಲ್ಲರ ಪ್ರವೃತ್ತಿ ದಿನನಿತ್ಯದ ಪ್ರವೃತ್ತಿ ಹುಟ್ಟಿನಿಂದ ಸಾವಿನ ತನಕ ನಮ್ಮ ಈ ಹೋರಾಟ ಸುಖ ಪಡೆಯಬೇಕು ದುಃಖ ದೂರ ಮಾಡಿಕೊಳ್ಬೇಕು ನಾವು ನಮಗೆ ಬೇಕಾದ ಸುಖ ಸಂತೋಷಗಳನ್ನು ಪಡೆಯಲಿಕ್ಕೆ ಸಾತ್ವಿಕವಾದ ದಾರಿಯಲ್ಲಿ ಪಡೆಯಲಿಕ್ಕೆ ಅವಕಾಶ ಇದೆ ಸುಖದ ಪ್ರವೃತ್ತಿಯಿಂದ ಸುಖದ ಬಯಕೆಯಿಂದ ಮಾಡುವಂತಹ ನಮ್ಮ ಪ್ರವೃತ್ತಿ ಅದು ಮತ್ತೊಬ್ಬನ ದುಃಖಕ್ಕೆ ಕಾರಣ ಆಗಬಾರದು ನಮ್ಮ ಸುಖದ ಬಯಕೆಯಿಂದ ಮಾಡುವಂತಹ ನಮ್ಮ ಪ್ರವೃತ್ತಿ ಏನಿದೆಯಲ್ಲ ಮತ್ತೊಬ್ಬನ ದುಃಖಕ್ಕೆ ಕಾರಣವಾಗಬಾರದು ಒಂದು ವೇಳೆ ಹಾಗಾಯಿತು ಅಂತ ಹೇಳಿದರೆ ಲೋಕದಲ್ಲಿ ಯಾರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಇಲ್ಲ ಅದರ ಬದಲು ಪ್ರತಿಯೊಬ್ಬನು ಕೂಡ ನನ್ನ ಸುಖ ಸಂತೋಷಕ್ಕೋಸ್ಕರ ನನ್ನ ದುಃಖ ನಿವೃತ್ತಿಗೋಸ್ಕರ ಮಾಡುವಂತಹ ಪ್ರವೃತ್ತಿ ಅದು ಬರೀದೇ ನನ್ನ ಸುಖ ಸಂತೋಷಕ್ಕೋಸ್ಕರ ಅಲ್ಲ ನನ್ನ ದುಃಖ ನಿವೃತ್ತಿಗೆ ಅಲ್ಲ ಪಕ್ಕದ ಮನೆಯವನ ಸುಖ ಸಂತೋಷಕ್ಕೂ ಕಾರಣವಾಗುವಂತೆ ಪಕ್ಕದ ಮನೆಯವನ ದುಃಖ ನಿವೃತ್ತಿಗೂ ಕಾರಣವಾಗುವಂತೆ ಇತ್ತು ಅಂತಂದರೆ ಈಗ ಗಮನಿಸಿ ನನ್ನ ಸುಖ ಸಂತೋಷಕ್ಕೋಸ್ಕರ ಪ್ರವೃತ್ತಿ ನನ್ನದು ಮಾತ್ರ ಅಲ್ಲ ಪಕ್ಕದ ಮನೆಯವನದು ಕೂಡ ಪಕ್ಕದ ಮನೆಯವನ ಸುಖ ಸಂತೋಷಕ್ಕೋಸ್ಕರ ಪ್ರವೃತ್ತಿ ಅವನದ್ದು ಮಾತ್ರ ಅಲ್ಲ ನನ್ನದ್ದು ಕೂಡ ನನ್ನ ದುಃಖ ನಿವೃತ್ತಿಗೆ ಮಾತ್ರ ನನ್ನ ಪ್ರವೃತ್ತಿ ಅಲ್ಲ ಪಕ್ಕದ ಮನೆಯ ಮಾತನ ದುಃಖ ನಿವೃತ್ತಿ ಕೂಡ ನನ್ನ ಪ್ರವೃತ್ತಿ ಅವನ ಪ್ರವೃತ್ತಿಯು ಅವನ ದುಃಖ ನಿವೃತ್ತಿಗೋಸ್ಕರ ಮಾತ್ರ ಅಲ್ಲ ನನ್ನ ದುಃಖ ನಿವೃತ್ತಿಗೂ ಹೌದು ಈ ರೀತಿ ಸಮಾಜ ಬೆಳೀತಾ ಹೋದರೆ ಈ ರೀತಿ ಸಮಾಜದ ನಡವಳಿಕೆ ಅದು ರೂಪಿತವಾದದ್ದಾದರೆ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಉಂಟಾಗಲಿಕ್ಕೆ ದುಃಖ ನಿವೃತ್ತಿ ಆಗಲಿಕ್ಕೆ ಎಷ್ಟು ಹೊತ್ತು ಬೇಕು ಭಗವಂತ ಹೀಗೆ ಅರ್ಜುನನನ್ನು ನೆಪನನ್ನಾಗಿ ಮಾಡಿಕೊಂಡು ನಿಮಿತ್ತನನ್ನಾಗಿ ಮಾಡಿಕೊಂಡು ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅರ್ಜುನನನ್ನು ನಿಮಿತ್ತನನ್ನಾಗಿ ಮಾಡಿಕೊಂಡು ಇಡೀ ಸಮಾಜಕ್ಕೆ ನಮಗೆಲ್ಲರಿಗೂ ಕೂಡ ಇಂತಹ ಹಿತೋಪದೇಶವನ್ನು ಭಗವಂತ ಮಾಡ್ತಾ ಇದ್ದಾನೆ
ಭಗವಂತನನ್ನು ಎಲ್ಲಿ ಕಾಣಬೇಕು ಎಲ್ಲೆಡೆ ಕಾಣಬೇಕು ಹಾಗೆ ಎಲ್ಲೆಡೆ ಇರತಕ್ಕಂತ ಭಗವಂತ ಅವನ ದರ್ಶನ ಆದಾಗ ನಮ್ಮ ಬದುಕು ಅದು ಸುಖಮಯವಾಗುತ್ತೆ ಭಗವಂತ ಎಲ್ಲೆಡೆ ಇದ್ದಾನೆ ಯಾರು ಯಾರಿಂದ ಏನೇನು ಪ್ರವೃತ್ತಿಗಳು ಆಗಬೇಕು ಅಂತಿದ್ರು ಕೂಡ ಅದು ಒಳಗೆ ಅವನು ನಿಂತಿದ್ದರಿಂದಲೇ ಆಗುತ್ತೆ ಆದರೆ ಅವನು ಮಾಡುವ ಪಾಪಗಳಿಗೆ ಭಗವಂತರು ಭಾಗಿಯಾಗ್ತಾನೋ ಇಲ್ಲ ನಾದತ್ತೆ ಕಸಜಿತ್ ಪಾಪಂ ನಚೈವ ಸುಕೃತಂ ವಿಭುಹು ಅಜ್ಞಾನಾನ ಆವೃತಂ ಜ್ಞಾನಂ ತೇನ ಮುಖ್ಯಂತಂತವಃ ಭಗವಂತನಿಗೆ ವ್ಯಕ್ತಿಯು ಜೀವನ ಮಾಡುವಂತ ಪುಣ್ಯ ಪಾಪದ ಕರ್ಮಗಳ ಲೇಪ ಭಗವಂತರಿಗೂ ಇಲ್ಲ ಇಂತ ಭಗವಂತ ಎಲ್ಲಿದ್ದಾನೆ ಎಲ್ಲೆಡೆ ಇದ್ದಾನೆ ಅವನು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನ ಭಗವಂತ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹೇಳೋದಲ್ಲ ಎಲ್ಲಿ ಇಲ್ಲ ಹೇಳಿ ಅವತ್ತು ನಾವು ಪುರಾಣದಲ್ಲಿ ಕಾಣ್ತಾ ಇದ್ದೇವೆ ಪ್ರಹ್ಲಾದ ಕೇಳಿದ ದೇವರು ಎಲ್ಲಿದ್ದಾನೆ ಹಿರಣ್ಯಕಶಿಪು ಕೇಳಿದ ದೇವರು ಎಲ್ಲಿದ್ದಾನೆ ಅಯ್ಯೋ ಎಲ್ಲಿ ಇಲ್ಲ ಹೇಳು ಎಲ್ಲೆಡೆ ಇದ್ದಾನೆ ಈ ಕಂಬದಲ್ಲಿ ಹೌದು ಆ ಕಂಬದಲ್ಲೂ ಇದ್ದಾನೆ ಕಂಬದಲ್ಲಿ ಒಂದು ವೇಳೆ ಇಲ್ಲ ಅಂತ ಅಂದದ್ದಾದರೆ ಭಗವಂತ ಎಲ್ಲೆಡೆ ಇದ್ದಾನೆ ಅಂತಕ್ಕಂಥ ಮಾತು ಸುಳ್ಳಾಗತ್ತೆ ತತ್ ಸೃಷ್ಟ ತದೇವಾನುಪ್ರಾವಿಶತ್ ಭಗವಂತರಿಂದ ಏನು ಸೃಷ್ಟವಾಗಿರತಕ್ಕಂತಹ ಪ್ರಮಾಣ ಪ್ರಮಿತವಾಗಿರತಕ್ಕಂತಹ ಪ್ರಪಂಚ ಅಂತದ್ದು ಏನಿದೆಯೋ ಅದು ಎಲ್ಲದರ ಒಳ ಹೊರಗೆ ವ್ಯಾಪಿಸಿ ಭಗವಂತನಿದ್ದಾನೆ ಎಲ್ಲಿದ್ದಾನೆ ಯಚ್ಚ ಕಿಂಚ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಅಪಿವಾ ಅಂತಃ ಬಹಿಷ್ಟತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಪ್ರಮಾಣ ಪ್ರಮಿತವಾಗಿರತಕ್ಕಂಥ ಪ್ರಪಂಚ ಅಂತ ಅನ್ನೋದೊಂದು ಏನೆಲ್ಲ ಇದೆಯೋ ಅದೆಲ್ಲದರ ಒಳ ಹೊರಗೆ ಭಗವಂತ ವ್ಯಾಪಿಸಿ ನಿಂತಿದ್ದಾನೆ ಆ ಪ್ರಪಂಚ ಯಾವುದು ವಿದ್ಯಾವಿನಯ ಸಂಪನ್ನನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಇರಬಹುದು ಗೋವು ಇರಬಹುದು ಆನೆ ಇರಬಹುದು ಒಂದು ನಾಯಿ ಇರಬಹುದು ಇಲ್ಲ ನಾಯಿ ಮಾಂಸವನ್ನೇ ಆಹಾರವನ್ನಾಗಿ ತೆಗೆದುಕೊಳ್ಳುವಂಥ ಒಬ್ಬ ವ್ಯಕ್ತಿ ಇದ್ದಿರಬಹುದು ಎಲ್ಲರೊಳಗೂ ಕೂಡ ಭಗವಂತನಿದ್ದಾನೆ ಅನ್ನತಕ್ಕಂಥದ್ದನ್ನು ಜ್ಞಾನಿಯಾದವನು ಕಾಣ್ತಾನೆ ಅಂತಹ ಒಳಗಿರತಕ್ಕಂಥ ಭಗವಂತ ಅವನು ಯಾವ ದೋಷಗಳಿಂದಲೂ ಕೂಡ ಲಿಪ್ತನಾಗೋದಿಲ್ಲ ಒಂದೊಂದು ಕಡೆ ಆಯಾಯ ವ್ಯಕ್ತಿಯ ಜೀವರಾಶಿಗಳ ಯೋಗ್ಯತನುಗುಣವಾಗಿ ಭಗವಂತ ಅಲ್ಲಿ ಪ್ರಕಟನಾಗ್ತಾನೆ ಅವನು ನಿರ್ದೋಷಂ ಹಿ ಸಮಂ ಬ್ರಹ್ಮ ಇಂತಹ ಭಗವಂತನನ್ನು ಹೀಗೆ ಕಂಡುಕೊಂಡು ಇಂತಹ ಭಗವಂತನ ಆರಾಧನಾ ರೂಪವಾಗಿ ಬದುಕನ್ನು ಸಾಗಿಸಬೇಕು ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ ವಿಂದತ್ಯಾತ್ಮನ ಯತ್ ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ ನಮ್ಮ ಸುಖದ ಕಲ್ಪನೆ ನಮ್ಮನ್ನು ದಾರಿ ತಪ್ಪಿಸತ್ತೆ ಸುಖ ಯಾವುದು ಹಾಲು ಕುಡಿದೆವು ಹಣ್ಣು ತಿಂದೆವು ಸುಖ ಆಯಿತು ಅಂತ ಅಂದ್ಕೊಂಡ್ಬಿಡ್ತೇವೆ ಈ ಸುಖ ನಶ್ವರವಾದ ಸುಖ ಎಷ್ಟು ಸುಖ ಪಡೆದರೂ ಕೂಡ ಸುಖಸ್ಯಾನಂತರಂ ದುಃಖಂ ಸುಖಸ್ಯಾನಂತರಂ ದುಃಖಂ ಸುಖದ ಬೆನ್ನಲ್ಲೇ ಅಂಟುಕೊಂಡು ಬರ್ತಾ ಇದೆ ದುಃಖ ಕೂಡ ಈ ದುಃಖ ಈ ಸುಖ ಇಂತಹ ಸುಖ ನಮಗೆ ಬೇಕಾದ್ದಲ್ಲ ನಾವು ಬಯಸುವ ಸುಖ ಎಂತಹದ್ದು ದುಃಖದ ಲವಲೇಶವೂ ಸಂಪರ್ಕ ಇರಬಾರದು ಅಂತಹ ಸುಖವನ್ನು ಬಯಸ್ತಾ ಇದ್ದೇವೆ ನಾವು ದುಃಖ ಒಂದಿಷ್ಟು ಬರಲಿ ಇಲ್ಲ ಅಂತಹ ಸುಖ ಯಾವುದು ಸಿಗತ್ತೆ ನಾವು ಈ ಪ್ರಾಪಂಚಿಕವಾದ ಸುಖ ಭೋಗ ವಸ್ತು ಪದಾರ್ಥಗಳ ಭೋಗದಿಂದಾಗಿ ಏನು ಸುಖವನ್ನು ಕಾಣ್ತಾ ಇದ್ದೇವೆ ಅದರಲ್ಲೇ ನಾವು ಹರ್ಷ ಶೋಕಗಳನ್ನು ಪಡೀತಾ ಕೂತೇವು ಅಂತಂದರೆ ಇದು ನಿರಂತರವಾಗಿ ಈ ಸುಖ ಈ ದುಃಖಗಳು ಇದ್ದದ್ದೇ ಅಲ್ಲ ನ ಪ್ರಹರ್ಷಿಯದ ಪ್ರಿಯಂ ಪ್ರಾಪ್ಯ ಈ ಭೌತಿಕ ಸುಖವನ್ನು ಪಡೆದು ನಾವು ಓ ಸುಖಿತನಾದೆ ಅಂತ ಹೇಳಿಕೊಂಡು ಭ್ರಮಿಸಬಾರದು ಇಲ್ಲಿ ಭೌತಿಕವಾಗಿರತಕ್ಕಂಥ ದುಃಖಗಳು ಬರ್ತವೆ ಅಯ್ಯೋ ಅಷ್ಟಕ್ಕೇನೇ ಹೈರಾಣಾಗಿ ಹೋಗುವುದು ಹಾಗೂ ಮಾಡ್ಕೊಳ್ಬಾರದು ಬುದ್ಧಿಯನ್ನು ಸ್ಥಿರದಲ್ಲಿಟ್ಟುಕೊಂಡು ಬ್ರಹ್ಮವಿದು ಬ್ರಹ್ಮಣಿ ಸ್ಥಿತ ಪರಬ್ರಹ್ಮನ ಧ್ಯಾನಕ್ಕೆ ತೊಡಗಬೇಕು ಪರಬ್ರಹ್ಮನ ಧ್ಯಾನದಿಂದಾಗಿ ಬಾಹ್ಯಸ್ಪರ್ಶೇಷು ಅಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ ಎಲ್ಲೆಡೆ ಭಗವಂತನನ್ನು ಕಂಡು ಕರ್ಮಯೋಗ ಒಂದು ಎಲ್ಲೆಡೆ ಭಗವಂತನನ್ನು ಕಂಡು ಧ್ಯಾನಯೋಗ ಇನ್ನೊಂದು ಈ ಧ್ಯಾನಯೋಗದಿಂದ ಮನಸ್ಸು ಯಾವಾಗ ಭಗವಂತನಲ್ಲಿ ದೃಢವಾಗಿ ನಿಂತು ಬಿಡತ್ತೆ ಆ ಭಗವಂತನ ಅನುಸಂಧಾನದಿಂದ ಆಗತಕ್ಕಂತಹ ಸುಖ ಏನಿದೆಯಲ್ಲ ಅದು ಅಕ್ಷಯಂ ಸುಖಂ
ಅದಕ್ಕೆ ಆ ಸುಖಕ್ಕೆ ಅದು ಕೊನೆಯೇ ಇಲ್ಲ ಇನ್ನು ಬಾಹ್ಯ ಸುಖ ಭೋಗಗಳಿಂದ ವಸ್ತು ಪದಾರ್ಥಗಳ ಭೋಗ ವಿಷಯ ಪದಾರ್ಥಗಳ ಭೋಗದಿಂದ ಬರುವಂತ ಸುಖ ಏನಿದೆ ದುಃಖ ಯೋನೇ ಏವತೆ ಏಹಿ ಸಂಸ್ಪರ್ಶಜಾ ಭೋಗಾಃ ದುಃಖ ಯೋನೇ ಏವತೆ ಆದ್ಯಂತವಂತ ಕೌಂತೇಯ ನತೇಶ್ವರ ಮತೈ ಬುಧಃ ಏನಾಗುತ್ತೆ ಈ ದೇಹದ ಸಂಪರ್ಕ ನಮಗೆ ಎಷ್ಟು ಕಾಲ ಇದೆಯೋ ಅಷ್ಟು ಕಾಲ ಈ ಬಾಹ್ಯ ಪ್ರಾಪಂಚಿಕವಾಗಿರತಕ್ಕಂತಹ ವಿಷಯ ಭೋಗಗಳ ಸುಖ ದುಃಖಗಳಿಗೆ ನಾವು ಮರುಳಾಗೋದೆ ಯಾವ ವ್ಯಕ್ತಿ ಈ ದೇಹದ ಸಂಪರ್ಕ ಇರುವ ಹೊತ್ತಿಗೇನೆ ಇವನ್ನೆಲ್ಲ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೆದಿದ್ದಾನೆ ಮನಸ್ಸನ್ನು ಭಗವಂತನ ನೆಲೆಗೊಳಿಸ್ತಾನೆ ಅವನು ನಿರಂತರವಾಗಿರತಕ್ಕಂತಹ ಆತ್ಯಂತಿಕವಾದ ಸುಖವನ್ನು ಕಾಣ್ತಾನೆ ಅಂತಹ ಸುಖಕ್ಕೋಸ್ಕರ ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯ ಚಕ್ಷುಷೈವ ಅಂತರೇ ಭ್ರುವೋ ಪ್ರಾಣಾಪಾನ ಸಮೋ ಕೃತ್ವ ನಾಸಾಭ್ಯಂತರಚಾರಿಣೋ ಯತೀಂದ್ರಿಯ ಮನೋವೃತ್ತಿ ಮುನಿ ಮೋಕ್ಷಪರಾಯಣ ವಿಗತೇಚ್ಛಾ ಭಯಕ್ರೋಧ ಯಸ್ಸದ ಮುಕ್ತ ಏವ ಸಹ ಸುಹೃದಂ ಸರ್ವಭೂತಾನಂ ಜ್ಞಾತ್ವ ಮಾಂ ಶಾಂತಿ ಮುಚ್ಚತಿ ಭಗವಂತ ಅಂತ ಇದ್ದಾನೆ ಧ್ಯಾನದಲ್ಲಿ ತೊಡಗಿಕೊ ಹೌದು ಮನಸ್ಸು ಧ್ಯಾನಕ್ಕಿಂತ ಕೂತರು ಕೂಡ ಅಲ್ಲಿ ಭಗವಂತನ ನೆಲೆಗೊಳ್ಳೋದಿಲ್ಲ ಆ ಕಡೆ ಈ ಕಡೆ ಎಲ್ಲ ಓಡಾಡತ್ತೆ ಎಷ್ಟು ಓಡಿದ್ರು ಕೂಡ ಮತ್ತೆ ಮತ್ತೆ ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಆ ಮನಸ್ಸನ್ನು ಭಗವಂತನ ಪಾದಪೀಠಕ್ಕೆ ಕಟ್ಟಿಹಾಕಿ ಏಕಮನಸ್ಕನಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಿದೆವು ಅಂತಂದರೆ ಕೃಷ್ಣ ಅಂತ ಇದ್ದಾನೆ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಮುರ್ಚತಿ ಯಾರು ಆ ರೀತಿ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸ್ತಾನೆ ಅವನನ್ನು ನಾನೇ ಸ್ವೀಕರಿಸ್ತೇನೆ ನನ್ನ ಮನೆಗೆ ನಾನು ಕರ್ಕೊಂಡು ಹೋಗ್ತೇನೆ ಯಜ್ಗತ್ವ ನನಿವರ್ತಂತೆ ತದ್ಧಾಮ ಪರಮ ಮಮ ಅಂತಹ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಲ್ಲಿ ಒಮ್ಮೆ ಹೋದದ್ದಾದರೆ ಬೇರೆ ಯಾವ ಲೋಕಕ್ಕೆ ಹೋದರೂ ಕೂಡ ಮತ್ತೆ ಪುನಃ ಮರಳಿ ಇದೇ ಲೋಕಕ್ಕೆ ಬರಬೇಕು ನನ್ನ ಲೋಕಕ್ಕೆ ಬಂದಿ ಅಂತ ಹೇಳಿದರೆ ಸುಖದ ಲೋಕಕ್ಕೆ ಬಂದಿ ಅಂತ ಹೇಳಿದರೆ ಮತ್ತೆ ನಿನ್ನನ್ನು ಮರಳಿ ಹಿಂಬದಿ ಈ ಲೋಕಕ್ಕೆ ಕಳುಹಿಸೋದಿಲ್ಲ ಅಂತಹ ಕರ್ತವ್ಯವನ್ನು ಹೀಗೆ ಮನಸ್ಸಿನಲ್ಲಿರ್ತಕ್ಕಂಥ ಕೊಳೆಯನ್ನೆಲ್ಲ ತೆಗೆದುಹಾಕಬೇಕು ಎಲ್ಲೆಡೆ ಭಗವಂತನನ್ನು ಕಂಡು ಆ ಭಗವಂತನ ಪೂಜಾರೂಪವಾಗಿ ನಮ್ಮ ಏನು ಸ್ಮೃತಿ ವಿಹಿತವಾದ ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ತವ್ಯಗಳನ್ನು ನಿಭಾಯಿಸಬೇಕು ಕೊನೆ ಪಕ್ಷ ನಾವು ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿಜೀವನ ಇದ್ದಿರಬಹುದು ಅದನ್ನು ಹಾಗೆ ಭಗವತ್ ಪೂಜಾ ರೂಪವಾಗಿ ನಿಭಾಯಿಸಬೇಕು ಮನಸ್ಸಲ್ಲಿರ್ತಕ್ಕಂತಹ ದೋಷಗಳ ತ್ಯಾಗ ಕರ್ಮದ ಯೋಗ ಜೊತೆಗೆ ಧ್ಯಾನ ಯೋಗ ಇದರಿಂದಾಗಿ ಶಾಶ್ವತವಾದ ಅಕ್ಷಯವಾದ ಸುಖವನ್ನು ಅನುಭವಿಸಿ ಆ ರೀತಿಯಾಗಿ ನಿನ್ನ ಜೀವನ ಸಾಗಲಿ ಅಂತ ಹೇಳಿಕೊಂಡು ಕೃಷ್ಣ ಅರ್ಜುನನನ್ನು ನಿಮಿತ್ತನನ್ನಾಗಿಟ್ಟುಕೊಂಡು ನಮಗೆಲ್ಲರಿಗೂ ಕೂಡ ಸಾಧಕರಿಗೆ ಮಾರ್ಗದರ್ಶನ ಮಾಡಿದ್ದಾನೆ ಅಂತಹ ಕೃಷ್ಣ ತೋರಿದ ದಾರಿಯಲ್ಲಿ ಸಾಗಿ ನಾವೆಲ್ಲರೂ ಕೂಡ ಅಕ್ಷಯವಾದ ಸುಖವನ್ನು ಪಡೆಯೋಣ ಅಂತ ಹೇಳ್ತಾ ಎಲ್ಲ ಇಂತಹ ಸಾಧಕರಿಗೆ ಹರಿಗುರುಗಳ ಅನುಗ್ರಹದ ಶ್ರೀರಕ್ಷೆ ಇರಲಿ ಅಂತ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಕೃಷ್ಣ